ಅಲ್ಲೇ ನಾವು ಒಂದು ಜಮೀನು ತಗೊಂಡಿದ್ವಿ, ಅವ್ರು ಕೊಂಡ್ಕೊಂಡಿಲ್ಲ ಅವರು. ಆಮೇಲೆ ಅಲ್ಲಿ ಜನಗಳನ್ನ ವಿಶ್ವಾಸ ಮುಗಿಸ್ಬೇಕು ಅಂತ ಹೇಳಿದ್ರು, ಅವ್ರು ಯಾರು ಒಪ್ಕೊಂಡಿಲ್ಲ. ಹೀಗಾಗಿ ಮತ್ತೆ ಈ ಪುನಃ ನಮ್ಮ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿಕೊಂಡು ನಾವು ಜಿಲ್ಲಾಧಿಕಾರಿಗಳು ಚೀವರು ಚರ್ಚೆ ಮಾಡಿ ಮತ್ತೆ ಮೊನ್ನೆ ಹೊಸದಾಗಿ ಪ್ರೊಫೆಷನಲಿ ಐಎಎಸ್ ಆಫೀಸರ್ ಬಂದಿದ್ದಾರೆ, ಅವರಿಗೆ ನಾವು ಅದನ್ನು ಮಾಡಕ್ಕೆ ಅಲ್ಲಿ ಕೆಲಸ ಮಾಡಕ್ಕೆ ಹೇಳಿದ್ವಿ. ಅವರು ಸರ್ವೆ ಮಾಡಿದ್ದಾರೆ, ಮುಂದೆ ಅದ್ರ ಕೆಲಸ ಇನ್ನೂ ಮಾಡಬೇಕಂತ ನಮ್ದು ಇಚ್ಛೆ. ಈಗ ಮನೆಗಳನ್ನ ಅಕ್ವೈರ್ ಮಾಡಿಕೊಂಡು ಅವ್ರಿಗೆ ಬೇರೆ ಕಡೆ ಮಾಡಬೇಕು ಅಂತ ಇದೆ ಅವ್ರ ಮನಸ್ಸು. ನಮ್ಗೇನಾಗಿದೆ ಅಂತ ಹೇಳಿದ್ರೆ ಅಕ್ಯೂಸೇಷನ್ ಮಾಡ್ಕೋಬೇಕಾದ್ರೆ ನಾವು ಬಹಳ ಕೊಡಬೇಕಾಗ್ತದೆ ಅವ್ರಿಗೆ. ನಾವು ಒಪ್ಪಂದದ ಮೇಲೆ ನಾವು ಏನಾದರೂ ಮಾಡಿರೋದ್ರೆ ನಮ್ಗೆ ಸರಿ ಹೋಗ್ತಿದೆ ಅನ್ನೋ ಸಲುವಾಗಿ ನಡೆದಿದೆ. ಈ ಮಾತು ಅಷ್ಟಾಗಿ ನಮ್ಗೆ ಕೆಲಸ ಪ್ರಾರಂಭ ಮಾಡಿದೆ ಸರ್. ಬಾದಾಮಿ ಹೃದಯದ ಒಂದು ಏನಾಗೈತೆ ಹೃದಯಗೆ ಹೆಚ್ಚಾಗಿ ಎಲ್ಲ ಕೆಲಸಗಳು ಮುಗಿದಿದೆ. ಬಹಳಷ್ಟು ಜನ ಏನಾಗಿದೆ, ಅಲ್ಲಿ ಒಂದು ಸಂಘಟನೆ ಇದೆ. ಅವ್ರು ಯಾವುದೇ ಕೆಲಸ ಮಾಡಿದ್ರು ಕಳಪೆ ಕಾಮಗಾರಿಯಾಗಿದೆ, ಕಳಪೆ ಕಾಮಗಾರಿಯಾಗಿದೆ ಅನ್ನೋ ಒಂದು ಮಾತು ಹೇಳ್ತಾರೆ. ಅದನ್ನೇ ಎಲ್ಲರೂ ಅದನ್ನು ಭ್ರಮ ಇಟ್ಕೊಂಡಿದ್ದಾರೆ. ನಾನು ಅದು ಯಾವಾಗ ಬೇಕಾದಾಗ ನೋಡ್ಬೋದು, ನಾವು ಏನು ಬೇಕು, ನಮ್ಗೇನು ಶಕ್ತಿಗಿದೆ, ಎಲ್ಲ ಕೆಲಸವನ್ನು ಮಾಡಿದ್ವಿ. ಕೊರೋನಾ ಬಂದಮೇಲೆ ಅವ್ರು ನಾಲ್ಕು ಆರ್ಟಿಸ್ಟ್ ಕೆಲಸ ಉಳಿದಿದ್ದು, ಆ ಒಂದು ಕೆಲಸ ಇವತ್ತು ಮುಗಿಲಿಕ್ಕೆ ಮುಗಿಯುವ ಹಂತದಲ್ಲಿ ಮತ್ತೆ ಪ್ರಾರಂಭ ಮಾಡಿದ ಮುಗಿಸ್ತೇವೆ. ಮುಕ್ತಾಯ ಸರ್, ಮತ್ತೆ ಅಮೌಂಟ್ ಬರ್ತೈತಿ ಮತ್ತೆ ಕಾಮಗಾರಿ ಮುಂದುವರೆ ಯೋಜನೆ ಸೀಮಿತವಾಗಿರ್ತಕ್ಕಂಥ ಯೋಜನೆ ಅದೆಲ್ಲ ಮುಗಿಬಿಡುತ್ತೆ. ಅಂದ್ರೆ ನಮಗೆ ಬಾದಾಮಿಗೆ ಎಷ್ಟು ಕೋಟಿ ಬಂದಾಗ ಸರ್ ಇಲ್ಲಿವರೆಗೆ ಹೃದಯದೊಳಗೆ ಸರ್? ಈಗ ಅದು 22 ಕೋಟಿ ಇತ್ತು. 22 ಕೋಟಿ ಒಳಗೆ ಆಕ್ಚುಲಿ ನೀವು ಹೇಳಿದ್ರಿಂದ ನಾವು ಡೀಟೇಲ್ಸ್ ತರ್ತಿದ್ದೆ. ಅಂಕಿ ಅಂಶ ಅಲ್ಲ, ಅಂದಾಜು ಸರ್, ಅಂದಾಜು ಈಗ 90% ಅವ್ರಲ್ಲಿ ಏನಾಗಿದೆ. ಕೆಲವೊಮ್ಮೆ ಬೇರೆ ಬೇರೆ ಈಗ ನಾವು ಮೇನ್ ರಸ್ತೆಗೆ ಹೋಗ್ಬೇಕನ್ನೋ ಒಂದು ರಸ್ತೆ ಎಲ್ಲ ಕೆಲವೊಂದು ಮಾಡಿದ್ವಿ, ಅಲ್ಲಿ ಜನರು ಯಾರು ನಮ್ಗೆ ಸಹಕಾರ ನೀಡಿಲ್ಲ. ಹೀಗಾಗಿ ಸ್ವಲ್ಪ ಕೆಲಸ ನಮ್ಗೆ ಏನೇನು ಅನುಕೂಲ ಆಗ್ತದೆ ಅದನ್ನೆಲ್ಲ ಮಾಡಿದ್ವಿ. ಈಗ ಒಳ್ಳೆ ನಮ್ಮ ಹೆಚ್ಚುವರಿ ಹಣ ಬರೋದು ಮತ್ತೆ ಕಾಮಗಾರಿ ತಗೊಳ್ಳೋದೇ ಇಲ್ಲ. ನಾವು ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ ಈ ನಗರಾಭಿವೃದ್ಧಿ ಇಲಾಖೆಯೊಳಗೆ ನಮ್ಮ ಗೌರವ ಅಂದ್ರೆ ಆರಂಭದವ ಸರ್, ಇದು ಎಷ್ಟು ಖರ್ಚು ಮಾಡಿದ್ರು ಸಹಿತ ಅಷ್ಟು ಅಮೌಂಟ್ ಬರ್ತೈತಿ, 100 ಕೋಟಿಗಟ್ಟಲೆ ಬರ್ತೈತಿ. ಇದು ಮೊನ್ನೆ ಸಮಸ್ಯೆ ಇರಲಿಲ್ಲ, ಯಾವಾಗ ಮೊದಲು ಸಮಸ್ಯೆ ಇತ್ತು. ಅದಕ್ಕೇನು ಸನ್ಮಾನ್ಯ ಸದಾನಂದಗೌಡರು ತಮ್ಮದೇ ಆದ ಇದನ್ನು ಯೋಜನೆ ಮಾಡಿ ನಮ್ಗೆ ಹೆಚ್ಚು ಬಿಡುಗಡೆಯೂ ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ತೊಂದರೆ ಆಗಿದೆ ಅದ್ರ ಮೇಲೆ ಕ್ರಮವನ್ನು ಕೈಗೊಂಡಿದ್ದಾರೆ.